ಎಂಟನೇ ತರಗತಿ ಭೂಗೋಳ ವಿಜ್ಞಾನ ಅಧ್ಯಾಯ ನಾಲ್ಕು ಜಲಗೋಳ ಅಭ್ಯಾಸಗಳು. ಮೊದಲನೇ ಮೇನ್, ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ, ಉತ್ತರ 100 ಫ್ಯಾದಮ್ಗಳು. ಎರಡನೆಯದು, 1 ಫ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ, ಉತ್ತರ 6. ಮೂರನೇದು, ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ, ಉತ್ತರ ಚಾಲೆಂಜರ್ ತಗ್ಗು. ನಾಲ್ಕನೇದು, ಸಾಗರಗಳ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್‌ರಷ್ಟಿದೆ, ಉತ್ತರ 35, ಅಂದರೆ 1000 ಭಾಗದಲ್ಲಿ 35 ಭಾಗ ಎಂದರ್ಥ. ಐದನೇದು, ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಡ್ಯಾಶ್, ಉತ್ತರ ಗರಿಷ್ಠ ಅಥವಾ ಅಧಿಕ ಭರತ. ಎರಡನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಜಲಗೋಳ ಎಂದರೇನು? ಭೂಮೇಲ್ಮೈನ 70.78% ಭಾಗ, ಅಂದರೆ 361 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶವು ನೀರಿನಿಂದ ಆವರಿಸಿರುವುದನ್ನು ಜಲಗೋಳ ಎನ್ನುವರು. ಎರಡನೇ ಪ್ರಶ್ನೆ, ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳೆಂದರೆ, ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ ಮತ್ತು ಸಾಗರ ತಗ್ಗುಗಳು. ಮೂರನೇ ಪ್ರಶ್ನೆ, ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿರಿ. ಸಾಗರ ಪ್ರವಾಹ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳೆಂದು ಕರೆಯುವರು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿರಂತರ ಮತ್ತು ನಿಯಮಿತವಾಗಿ ಏರುವುದು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತವೆಂದು ಕರೆಯುವರು. ಸಾಗರ ಪ್ರವಾಹಗಳಲ್ಲಿ 2 ವಿಧಗಳಿವೆ, ಉಷ್ಣ ಸಾಗರ ಪ್ರವಾಹಗಳು ಮತ್ತು ಶೀತ ಸಾಗರ ಪ್ರವಾಹಗಳು. ಉಬ್ಬರವಿಳಿತಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ, ಅವುಗಳೆಂದರೆ ಏರುಬ್ಬರ ಮತ್ತು ಇಳಿಯುಬ್ಬರ. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳೆಂದರೆ ಭೂಮಿಯ ದೈನಂದಿನ ಚಲನೆ, ಉಷ್ಣಾಂಶ, ಮಾರುತಗಳು, ಲವಣತೆ, ಭೂಭಾಗಗಳ ಆಕಾರ ಇತ್ಯಾದಿ. ಉಬ್ಬರವಿಳಿತಗಳಿಗೆ ಮುಖ್ಯ ಕಾರಣಗಳೆಂದರೆ ಚಂದ್ರ ಹಾಗೂ ಸೂರ್ಯರ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಇವೆಲ್ಲವುಗಳು ಸಾಗರ ಪ್ರವಾಹ ಮತ್ತು ಉಬ್ಬರವಿಳಿತಗಳ ನಡುವಿನ ವ್ಯತ್ಯಾಸಗಳು.
ನಾಲ್ಕನೇ ಪ್ರಶ್ನೆ, ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಗರಿಷ್ಠ ಉಬ್ಬರ, ಇದು ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ. ಕನಿಷ್ಠ ಉಬ್ಬರ, ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತು ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ. ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಹೆಚ್ಚು ಎತ್ತರವಾಗಿರುವಂತೆ ಇಳಿ ಉಬ್ಬರಗಳ ಪ್ರಮಾಣವೂ ಸಹ ಅತಿ ಕಡಿಮೆ ಇರುತ್ತದೆ. ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ. ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಎತ್ತರವಾಗಿರುತ್ತದೆ ಮತ್ತು ಇಳಿ ಉಬ್ಬರವು ಕಡಿಮೆಯಾಗಿರುತ್ತದೆ. ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಅಷ್ಟೊಂದು ಎತ್ತರವಾಗಿರುವುದಿಲ್ಲ ಮತ್ತು ಇಳಿ ಉಬ್ಬರವು ಕಡಿಮೆಯಾಗುವುದಿಲ್ಲ. ಐದನೇ ಪ್ರಶ್ನೆ, ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು? ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು, ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಮುದ್ರ ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸುವುದು, ತೀರ ವಲಯದಲ್ಲಿರುವ ಪೆಟ್ರೋ ರಾಸಾಯನಿಕ ಹೊರಹಾಕುವ ದುರ್ಗಂಧ ವಸ್ತುಗಳ ನಿಯಂತ್ರಣ. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳ ಸಮೀಪದಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು, ತೀರಗಳಲ್ಲಿ ಅದಿರುಗಳ ಸಂಗ್ರಹಣೆ ಹಾಗೂ ಗಣಿಗಾರಿಕೆ ಕಾರ್ಯ ನಿಯಂತ್ರಿಸುವುದು. ಕರಾವಳಿಯ ಮರಳು ತೆಗೆಯುವುದು ಮತ್ತು ವಿನಾಶಗಳ ನಿಯಂತ್ರಣ. ಮೂರನೇ, ಹೊಂದಿಸಿ ಬರೆಯಿರಿ. ಅಪ್ಪಟ್ಟಿ, ಫ್ಯಾದಮ್, ವಯಾಶಿಯೋ, ಗಲ್ಫ್ ಸ್ಟ್ರೀಮ್, ಸಮುದ್ರ ಪರ್ವತಗಳು, ಅಗುಲಾಸ್ ಪರ್ವತ. ಬಪಟ್ಟಿ, ಆಳಸಾಗರ ಮೈದಾನ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ಕರಾವಳಿ, ಶೀತ ಸಾಗರ ಪ್ರವಾಹ, ಹಿಂದೂ ಮಹಾಸಾಗರ ಪ್ರವಾಹ, ಸಾಗರದ ಆಳದ ಅಳತೆ ಮಾನ. ಸರಿಯಾದ ಉತ್ತರ, ಫ್ಯಾದಮ್, ಸಾಗರದ ಆಳದ ಅಳತೆ ಮಾನ. ವಯಾಶಿಯೋ, ಶೀತ ಸಾಗರ ಪ್ರವಾಹ. ಗಲ್ಫ್ ಸ್ಟ್ರೀಮ್, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ಕರಾವಳಿ. ಸಮುದ್ರ ಪರ್ವತಗಳು, ಆಳಸಾಗರ ಮೈದಾನ. ಅಗುಲಾಸ್ ಪ್ರವಾಹ, ಹಿಂದೂ ಮಹಾಸಾಗರ ಪ್ರವಾಹ. ಮೂರನೇ, ಈ ಕೆಳಗಿನವುಗಳನ್ನು ಅರ್ಥೈಸಿ. ಮೊದಲನೆಯದು, ಖಂಡಾವರಣ ಇಳಿಜಾರು. ಇದು ಸಾಗರ ತಳದ ಎರಡನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳ ನಡುವೆ ವಿಸ್ತರಿಸಿದೆ. ಈ ವಲಯದಲ್ಲಿ ಸಾಗರದ ಕಂದರಗಳು ಕಂಡುಬರುತ್ತವೆ. ಎರಡನೆಯದು, ಲವಣತೆ.
ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶಗಳ ಪ್ರಮಾಣಗಳನ್ನು ಲವಣತೆ ಎನ್ನುವರು. ಮೂರನೇದು ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳು ಇವು ಸಮಭಾಜಕ ವೃತ್ತದಿಂದ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿಯುತ್ತವೆ. ಶೀತ ಸಾಗರ ಪ್ರವಾಹಗಳು ಇವು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತವೆ. ನಾಲ್ಕನೇದು ಅಧಿಕ ಭರತ ಮತ್ತು ಕನಿಷ್ಠ ಭರತ. ಉಬ್ಬರವಿಳಿತಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಅವುಗಳೆಂದರೆ ಏರುಬ್ಬರ, ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಉಂಟಾಗುತ್ತದೆ, ಇದನ್ನು ಏರುಬ್ಬರ ಅಥವಾ ಪ್ರವಾಹದ ಉಬ್ಬರ ಎನ್ನುವರು. ಇಳಿ ಉಬ್ಬರ, ಒಮ್ಮೆ ಏರುಬ್ಬರದ ಪ್ರಮಾಣದಷ್ಟೇ ನೀರಿನ ಮಟ್ಟ ಕೆಳಗೆ ಇಳಿಯುವುದು, ಇದನ್ನೇ ಇಳಿ ಉಬ್ಬರ ಎಂದು ಕರೆಯುವರು. ಸಾಗರ ಅಥವಾ ಸಮುದ್ರಗಳಲ್ಲಿ ಏರುಬ್ಬರ ಮತ್ತು ಇಳಿ ಉಬ್ಬರಗಳು ಉಂಟಾಗುತ್ತವೆ. ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರಗಳ ನಡುವೆ 6 ಗಂಟೆ 13 ನಿಮಿಷಗಳಷ್ಟು ಸಮಯ ಅಂತರವಿರುತ್ತದೆ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವೆ 12 ಗಂಟೆ 26 ನಿಮಿಷ ವೇಳೆಯ ಅಂತರವಿರುತ್ತದೆ. 24 ಗಂಟೆ 52 ನಿಮಿಷಗಳ ಅವಧಿಯಲ್ಲಿ 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳು ಉಂಟಾಗುತ್ತವೆ. ಐದನೇದು ಬೆಂಗುಲಾ ಪ್ರವಾಹ. ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಶೀತ ಸಾಗರ ಪ್ರವಾಹವಾಗಿದೆ. ಆರನೇದು ಉಬ್ಬರವಿಳಿತಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿರಂತರ ಮತ್ತು ನಿಯಮಿತವಾಗಿ ಏರುವುದು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತವೆಂದು ಕರೆಯುವರು. ಉಬ್ಬರವಿಳಿತಗಳಿಗೆ ಮುಖ್ಯ ಕಾರಣಗಳೆಂದರೆ ಚಂದ್ರ ಹಾಗೂ ಸೂರ್ಯರ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ.